ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಿದ್ರ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಸುಬ್ರಹ್ಮಣ್ಯ. ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ, ನಿಮ್ಮ ಮೊಬೈಲ್ ಫೋನ್ ಇಂದಲೇ MP3 ಫಾರ್ಮೆಟ್ ಅಲ್ಲಿ ವಿಡಿಯೋ ಕ್ವಾಲಿಟಿನ ಕಮ್ಮಿ ಮಾಡಬಹುದು, ಅದಲ್ದಲ್ಲೇ ವಿಡಿಯೋ ಇರೋದನ್ನ ಆಡಿಯೋ ಆಗಿ ಕೂಡ ಕನ್ವರ್ಟ್ ಮಾಡಬಹುದು. ಅದಕ್ಕೆ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಇರಲೇಬೇಕು ಅಂತ ಏನಿಲ್ಲ. ನಿಮ್ಮ ಮೊಬೈಲ್ ಅಲ್ಲೇ ಒಂದು ಆಪ್ ಮುಖಾಂತರ ವಿಡಿಯೋನ ಆಡಿಯೋ ಆಗಿ ಕನ್ವರ್ಟ್ ಮಾಡಬಹುದು. ಅದು ಹೇಗೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ನಾನಿವತ್ತು ನಿಮ್ಮ ಮೊಬೈಲ್ ಫೋನ್ ಇಂದನೇ ಒಂದು ವಿಡಿಯೋನ ಯಾವ ರೀತಿ ಆಡಿಯೋ ಆಗಿ ಕನ್ವರ್ಟ್ ಮಾಡಬಹುದು, ಅಥವಾ ನಿಮ್ಗೆ ಇಷ್ಟವಾಗಿರುವಂತ ಯಾವ್ದಾದ್ರು ಒಂದು ಆಡಿಯೋನ ನಿಮ್ಮ ಮೊಬೈಲ್ ಫೋನ್ ರಿಂಗ್ ಟೋನ್ ಆಗಿ ಯಾವ ರೀತಿ ಸೆಟ್ ಮಾಡಬಹುದು ಅಂದ್ರೆ, ಇವಾಗ 4 ನಿಮಿಷ ಇರುವಂತ ಆಡಿಯೋನ ಕೇವಲ 30 ಸೆಕೆಂಡ್ ಗೆ ಯಾವ ರೀತಿ ಕಟ್ ಮಾಡಿ ಸೇವ್ ಮಾಡ್ಕೋಬಹುದು, ಅದಲ್ದಲೆ ನಿಮ್ಮ ಒಂದು ವಿಡಿಯೋ ಕ್ವಾಲಿಟಿಯನ್ನ ಯಾವ ರೀತಿ ಡೌನ್ ಮಾಡಬಹುದು ಅಂದ್ರೆ, ಉದಾಹರಣೆಗೆ ನಿಮ್ದು 1 GB ಇರ್ತಕ್ಕಂತ ಒಂದು ವಿಡಿಯೋನ ಬರೀ ಒಂದು 300 ಅಥವಾ 400 MBಗೆ ಇಳಿಸಬಹುದು, ವಿಡಿಯೋ ಕ್ವಾಲಿಟಿನ ಡೌನ್ ಮಾಡಬಹುದು. ಇದೆಲ್ಲದನ್ನು ಕೂಡ ನಿಮ್ ಮೊಬೈಲ್ ಅಲ್ಲೇ ಮಾಡಬಹುದು. ಅದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಅದಕ್ಕೆ ನೀವು ಮೊದಲನೇದಾಗಿ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅನ್ನ ಓಪನ್ ಮಾಡಿ. ಗೂಗಲ್ ಪ್ಲೇ ಸ್ಟೋರ್ ಅನ್ನ ಓಪನ್ ಮಾಡಿದಾಗ ನೀವಲ್ಲಿ MP3 ಕನ್ವರ್ಟರ್ ಅಂತ ಟೈಪ್ ಮಾಡ್ಬೇಕಾಗತ್ತೆ. ನೀವು ನೋಡಬಹುದು, ಇಲ್ಲಿ ಕಾಣ್ತಾ ಇರ್ಬೋದು MP3 ಕನ್ವರ್ಟರ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ, ನಿಮ್ಗೆ ಸಾಕಷ್ಟು ಆಪ್ಷನ್ ಗಳು ಬರುತ್ತೆ. ಅದರಲ್ಲಿ ಎರಡನೇ ಆಪ್ಷನ್ MP3 ವಿಡಿಯೋ ಕನ್ವರ್ಟರ್ ಅಂತಿದೆ, 4.4 ರೇಟಿಂಗ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಇದು ಸುಮಾರು 50 ಮಿಲಿಯನ್ ಡೌನ್ಲೋಡ್ ಆಗಿದೆ ಮತ್ತೆ 4.4 ರೇಟಿಂಗ್ ಇದೆ. ಈ ಆಪ್ ತುಂಬಾನೇ ಚೆನ್ನಾಗಿದೆ, ನೋಡೋದಕ್ಕೆ ಈ ರೀತಿ ಬರುತ್ತೆ. ಇದನ್ನ ನೀವು ಇಲ್ಲಿ ಇನ್ಸ್ಟಾಲ್ ಅಂತ ಕೊಡಿ, ಅವಾಗ ಈ ಆಪ್ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆಗಿದ ತಕ್ಷಣ ಆಪ್ ನೋಡೋದಕ್ಕೆ ಈ ರೀತಿ ಬರುತ್ತೆ, MP3 ವಿಡಿಯೋ ಕನ್ವರ್ಟರ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ, ಸೊ ಆಪ್ ಓಪನ್ ಆಗಿದ ತಕ್ಷಣ ನಿಮ್ಮ ಮೊಬೈಲ್ ಅಲ್ಲಿ ಇರ್ತಕ್ಕಂತ ವಿಡಿಯೋಗಳನ್ನ ಮತ್ತೆ ಆಡಿಯೋಗಳನ್ನ ಅದೇ ಆಟೋಮೆಟಿಕ್ ಆಗಿ ತಗೊಳುತ್ತೆ, ಡಿಟೆಕ್ಟ್ ಆಗುತ್ತೆ. ಸೊ ಈ ಕಡೆ ಸೈಡ್ ಬಂದ್ರೆ ಆಡಿಯೋದು ತೋರಿಸುತ್ತೆ, ಈ ಕಡೆ ವಿಡಿಯೋ ತೋರಿಸುತ್ತೆ. ಇವಾಗ ಮೊದಲನೇದಾಗಿ ಆಡಿಯೋ ಯಾವ ರೀತಿ ಕನ್ವರ್ಟ್ ಮಾಡ್ಬೇಕಂದ್ರೆ, ನಿಮ್ಗೆ ಇಷ್ಟವಾಗಿರುವಂತ ಯಾವ್ದಾದ್ರು ಒಂದು ಹಾಡಿರ್ಬೋದು. ಇವಾಗ ಉದಾಹರಣೆಗೆ ನಾನು ಓಕೆ, ಇಲ್ಲೊಂದು 3 ನಿಮಿಷದ ಒಂದು ಸಾಂಗ್ ಇದೆ, ಇದನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ಬೋದು 3 ನಿಮಿಷ 29 ಸಾಂಗ್ ಇದೆ, ಇದು ಜೈ ಹನುಮಾನ್ ಗ್ಯಾನ್ ಗುಣ್ ಸಾಗರ್ ಅಂತ. ಇದನ್ನ ಪಾಸ್ ಮಾಡ್ಬಿಟ್ಟು ನಾನೇನ್ ಮಾಡ್ತೀನಿ, ಇದನ್ನ ಈ ಫ್ರಂಟ್ ಏನಿದೆ ಇದನ್ನ ನಿಮ್ಗೆ ಎಲ್ಲಿ ಬೇಕೋ ಅದನ್ನ ನಿಮ್ದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಹೇಳ್ಕೊಳ್ಳಿ ಸಾಂಗ್ ಇಂದು, ಮತ್ತೆ ಈ ಕಡೆ ಇರ್ತಕ್ಕಂಥದ್ದು ಎಂಡಿಂಗ್ ಪಾಯಿಂಟ್ ಅಂತ ಹಿಂಗ್ ಹೇಳ್ಕೊಳ್ಳಿ. ಸೊ ನಿಮ್ಗೆ ಇವಾಗ ಇಲ್ಲಿ 1 ನಿಮಿಷ ಇದೆ ಅಲ್ವಾ, ಇಲ್ಲಿ 1 ನಿಮಿಷ 30 ಸೆಕೆಂಡ್ಸ್ ಅಥವಾ ನಿಮ್ಗೆ ಎಷ್ಟು ಸೆಕೆಂಡ್ಸ್ ಬೇಕಾದ್ರೆ ಇಡ್ಬೋದು ನೀವು, ಅಷ್ಟು ಸೆಕೆಂಡ್ ಇಟ್ಬಿಟ್ಟು ಕೆಳಗಡೆ ಫಾರ್ಮೆಟ್ MP3 ಅಂತ ಕೊಡಿ, ಅದು ಒಳ್ಳೆ ಫಾರ್ಮೆಟ್. ನಂತರ ಇಲ್ಲಿ ಕನ್ವರ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಇದೇ ಸಾಂಗು 30 ಸೆಕೆಂಡ್ಗೆ ಕನ್ವರ್ಟ್ ಆಗುತ್ತೆ, ನೋಡ್ಬೋದು ಇಷ್ಟು ಬೇಗ ಅದು ಆಲ್ರೆಡಿ ಕಂಪ್ಲೀಟೆಡ್ ಕೂಡ ಆಗಿದೆ, ಇಲ್ಲಿ ಬಂದಿದೆ 28 ಸೆಕೆಂಡ್ಗೆ ತಗೊಂಡಿದೆ ಅದು. ಪ್ಲೇ ಮಾಡಿದ್ರೆ ನೋಡಿ 28.3 ಸೆಕೆಂಡ್ ಅಂತ ಪ್ಲೇ ಮಾಡಿದ್ರೆ ಸಾಂಗು ಮಧ್ಯದಿಂದ ಪ್ಲೇ ಆಗುತ್ತೆ. ಸೊ ಅದೇ ರೀತಿ ವಿಡಿಯೋ ಯಾವ ರೀತಿ ಮಾಡೋದು ಅಂದ್ರೆ, ಒಂದು ಸ್ಟೆಪ್ ಬ್ಯಾಕ್ ಹೋಗಿ ಈ ಕಡೆ ಇರೋದು ವಿಡಿಯೋ ಪೋರ್ಷನ್, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ಇಲ್ಲಿ ಗಮನಿಸಬಹುದು ಸುಮಾರು ವಿಡಿಯೋ ಇದೆ, ನಾನು ಒಂದ್ ವಿಡಿಯೋ ತಗೊಂತೀನಿ, ಇದು 4 ನಿಮಿಷ ಇದೆ. ಈ ವಿಡಿಯೋ ತಗೊಂಡು ಇದನ್ನ ಕೂಡ ನಾನು ಸ್ವಲ್ಪ ದೂರ ಈ ತರ ಡ್ರ್ಯಾಗ್ ಮಾಡಿ, ಇದು ಸ್ಟಾರ್ಟಿಂಗ್ ಪಾಯಿಂಟ್ ಆಗುತ್ತೆ, ಈ ಕಡೆ ಇರೋದು ಎಂಡಿಂಗ್ ಪಾಯಿಂಟ್. ಇದನ್ನ 1 ನಿಮಿಷದಿಂದ 1 ನಿಮಿಷ 35 ಸೆಕೆಂಡ್ಸ್ ಅಂತ ಸೆಲೆಕ್ಟ್ ಮಾಡಿದೀನಿ. ಇದು ನಮಗೆ ವಿಡಿಯೋ ಆಗ್ಬೇಕಾಗಿರೋದ್ರಿಂದ ಸೊ ಇದನ್ನ ಹೇಳದ್ಬಿಟ್ಟು ವಿಡಿಯೋ ಮೇಲೆ ಹಾಕಿ. ಸೊ ವಿಡಿಯೋ ಮೇಲೆ ಹಾಕಿದ ತಕ್ಷಣ ನಮ್ಗೆ ಇಲ್ಲಿ ಸೈಜ್ ಅಂತ ಕೇಳುತ್ತೆ, ಇಲ್ಲಿ ನಾವು ನಮ್ಗೆ ಬೇಕಾದಂತ ಸೈಜ್ ಅನ್ನ ಸೆಲೆಕ್ಟ್ ಮಾಡಬಹುದು. ಆಕ್ಚುಲಿ ವಿಡಿಯೋ ಕ್ವಾಲಿಟಿ ತುಂಬಾ ಚೆನ್ನಾಗಿದ್ರೆ ಅದನ್ನ ಕಮ್ಮಿ ಮಾಡ್ತಾ ಬರ್ಬೋದು. ನಮ್ಮ ಹತ್ರ ಇರೋ ವಿಡಿಯೋನೇ ತುಂಬಾ ಲೋ ಕ್ವಾಲಿಟಿದು ಅಥವಾ 3GB ಫಾರ್ಮೆಟ್ ತುಂಬಾ ಲೋ ಕ್ವಾಲಿಟಿದು ಅಂದ್ರೆ ಅದನ್ನ ಫುಲ್ HD ಅಥವಾ ಹೈ ಕ್ವಾಲಿಟಿ ಮಾಡಕ್ಕೆ ಸಾಧ್ಯ ಇಲ್ಲ, ಯಾಕೆಂದ್ರೆ ಹೈ ಕ್ವಾಲಿಟಿ ಇರೋದನ್ನ ಲೋ ಮಾಡಬಹುದು ಹೊರತು ಲೋ ಕ್ವಾಲಿಟಿ ಇರೋದನ್ನ ಹೈ ಮಾಡಕ್ಕಾಗಲ್ಲ. ಸೊ ಇದನ್ನ ನಾನು 224x144 ಅಂತ ಕ್ಲಿಕ್ ಮಾಡ್ಬಿಟ್ಟು ಇದನ್ನ ಕನ್ವರ್ಟ್ ಅಂತ ಕೊಡ್ತೀನಿ. ಸುಮಾರು 30 ಸೆಕೆಂಡ್ಸ್ ಇದೆ ಇದು. ಓಕೆ, ಇದು ಕೂಡ ಈಗ ಕಂಪ್ಲೀಟೆಡ್ ಅಂದ್ರೆ ಇದು ಕೂಡ ಕನ್ವರ್ಟ್ ಆಗಿದೆ.
ಕನ್ವರ್ಟ್ ಆಗಿದ ತಕ್ಷಣ ನೀವು ಇಲ್ಲಿ ಗಮನಿಸ್ಬೋದು ಒಂದು ಆ್ಯಡ್ ಪ್ಲೇ ಆಗುತ್ತೆ. ಇಲ್ಲಿ ಬಂದಿದೆ ಅದು 34 seconds ಅಂತ ತಗೊಂಡಿದೆ. ಇದನ್ನ ಕೂಡ ನೀವು ಪ್ಲೇ ಮಾಡಿದ್ರೆ ನಿಮ್ಗೆ 34 seconds ಅಲ್ಲಿ ಎಷ್ಟು ಬರುತ್ತೋ ಅಷ್ಟು ಸೆಕೆಂಡ್ಸು ನಿಮ್ಗೆ ವಿಡಿಯೋ ಕನ್ವರ್ಟ್ ಆಗಿರುತ್ತೆ. ಸೊ ಇದೊಂದು ಅದ್ಭುತವಾದಂತ ಆ್ಯಪ್. ನಿಮ್ಗೆ ಬೇಕಾದಂತ ವಿಡಿಯೋಗಳನ್ನ ಬೇಕಾದಂತ ಆಡಿಯೋಗಳನ್ನ ನಿಮ್ಗೆ ಎಷ್ಟು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಇರಬೇಕು ಎಷ್ಟು ಎಂಡಿಂಗ್ ಪಾಯಿಂಟ್ ವರ್ಗೂ ಬೇಕೋ ನಿಮ್ಗೆ ನೀವೇ ಕನ್ವರ್ಟ್ ಮಾಡ್ಕೋಬಹುದು. ಮತ್ತೆ ಒಳ್ಳೆ ನಿಮ್ಗೆ ಇಷ್ಟವಾದಂತ ರಿಂಗ್ ಟೋನ್ ಗಳನ್ನ ಎಷ್ಟು ಕ್ಲಿಪಿಂಗ್ ಬೇಕಷ್ಟು ಕಟ್ ಮಾಡಿ ನಿಮ್ಮ ಮೊಬೈಲ್ ರಿಂಗ್ ಟೋನ್ ಆಗಿ ಕೂಡ ಸೆಟ್ ಮಾಡಬಹುದು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಮ್ಮ ಮುಂದಿನ ಎಲ್ಲ ವಿಡಿಯೋಗಳಿಗಾಗಿ ಗುರುಕುಲ್ ಟೆಕ್ ಯೂಟ್ಯೂಬ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.